ಎಲ್ಲೋ ಒಂದು ಕಡೆ ಹಿರಿಯ ಕಲಾವಿದರು ಎಲ್ಲರೂ ಕೂಡ ತೆರೆಮರೆಗೆ ಸರಿತಾ ಇದ್ದಾರೆ, ಅವಕಾಶಗಳಿಲ್ಲ, ಆಮೇಲೆ ಯಾವುದೇ ಕಾರ್ಯಕ್ರಮಕ್ಕೆ ಅವ್ರಿಗೆ ಆಹ್ವಾನಗಳಿರೋದಿಲ್ಲ, ಎಲ್ಲೋ ಕಡೆಗಣಿಸ್ತಾ ಇದೆ ಇಂಡಸ್ಟ್ರಿ ಹಿರಿಯ ಕಲಾವಿದರನ್ನು ಅಂತ ಅನ್ಸುತ್ತೆ. ಅದನ್ನೇ ನಾನು ಈ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು, ಇದು ದರ್ಶನ್ ಇರ್ಬೋದು, ಸುದೀಪ್ ಇರ್ಬೋದು, ಪುನೀತ್ ರಾಜ್ಕುಮಾರ್ ಇರ್ಬೋದು, ಆಮೇಲೆ ಯಶ್ ಇರ್ಬೋದು, ಇವ್ರನ್ನೆಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ನಿಮ್ಮ ಪಿಕ್ಚರ್ಗಳಲ್ಲಿ ನಾವು ಸೀನ್ ಇರ್ಬೋದು ಎಲ್ಲ ತೆರೆ ಸರಿದ್ಬಿಟ್ಟಿದ್ದೀವಿ, ಏನೋ ಒಂದು ದಿವಸ ಎರಡು ದಿವಸ ಒಂದೊಂದು ಅವಕಾಶ ಕೊಡಿ, ಕೊಟ್ಟರೆ ಏನೋ ಯುವ ಸಾಯೋನು ಇನ್ನೊಂದು ವಾರದೊಳಗೆ ಸಾಯ್ತಾನೆ, ಒಂದು ವಾರ ಬದುಕಿರೋಷ್ಟು ನಿಮ್ಮದು ಆಕ್ಸಿಜನ್ ಸಿಗ್ತಲ್ಲ ಅಂದ್ಬಿಟ್ಟು ಖುಷಿ ಪಡ್ತಾರೆ. ಹಾಗಾಗಿ ಯಾರೋ ಹಿರಿಯ ಕಲಾವಿದರಿಗೆ ಒಂದು ಎರಡೆರಡು ಅವಕಾಶ ಕೊಡಿ, ಒಂದು ದಿನ ಅವಕಾಶ ಕೊಡಿ ಸಾಕು, ಅವನು ಖುಷಿಯಾಗಿ ಜೀವನ ಮಾಡ್ಕೊಂಡು ಹೋಗ್ತಾನೆ. ಈ ವಯಸ್ಸಾಯಿತು ಅಂತ ಕಲಾವಿದರನ್ನ ದೂರ ತಳ್ಳಬೇಡಿ ಅಂತ ನಾನು ಅವ್ರನ್ನ ಕೇಳ್ಕೊತಿದ್ದೀನಿ. ಇದರಿಂದ ಯಶ್ ಅವರು, ಸುದೀಪ್ ಅವರು, ದರ್ಶನ್ ಅವರೆಲ್ಲ ನಮ್ಮ ಇಂಡಸ್ಟ್ರಿಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಈಗ ಈ ಕೊರೋನಾ ಸಂದರ್ಭದಲ್ಲಿ ಭಾಳಷ್ಟು ಸಹಾಯ ಮಾಡಿದ್ದಾರೆ. ಆಮೇಲೆ ಹೊಂಬಾಳೆ ಫಿಲಮ್ಸ್ನವರು 280,000 ರೂಪಾಯಿ ನಮ್ಮ ಸಂಘಕ್ಕೆ ಹಾಕಿದ್ದಾರೆ. ಯಶ್ ಅವರು ನಮ್ಮ ಸಂಘದಲ್ಲಿರುವಂಥ 250 ಜನಕ್ಕೆ 5,000 ರೂಪಾಯಿ ಹಾಕಿದ್ದಾರೆ. ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಒಂದಷ್ಟು ನಮ್ಮ ಅಕೌಂಟ್ಗೆ ಹಾಕಿದ್ದಾರೆ ದುಡ್ಡು. ಹೀಗೆ ಎಲ್ಲರ ಬರ್ತಾಯಿದೆ. ಇದು ಕಲಾವಿದರನ್ನ ಪೋಷಕ ಕಲಾವಿದ ಎಲ್ಲಿ ಮೂಲೆ ಗುಂಪಾಗಬಾರ್ದು ಅನ್ನೋದಕ್ಕೆ ಅವ್ರಿಗೆ ಜೀವನ ಈ ಒಂದೆರಡು ಹೋದ ವರ್ಷದಿಂದನೂ ನಾವು ಸ್ಟ್ರಗಲ್ ಮಾಡ್ತಾನೇ ಇದ್ದೇವೆ ಜೀವನದಲ್ಲಿ. ನಮ್ಮ ಪೋಷಕ ಕಲಾವಿದ ಸಂಘದಲ್ಲಿ 280 ಜನ ಕಲಾವಿದ್ದಾರೆ. ಆ 280 ಜನಕ್ಕೂ ನಾವು ಏನೇನೋ ಕಷ್ಟಪಟ್ಟು, ಫಸ್ಟು ನಿಖಿಲ್ ಕುಮಾರಸ್ವಾಮಿಯವರು 280,000 ಕೊಟ್ಟರು, ಆಮೇಲೆ ಸುದೀಪ್ ಅವರು ಕಿಟ್ ಕೊಟ್ಟರು, ಹಾಗೆ ಸುಮಾರು ಜನ ಕಿಟ್ ಕೊಟ್ಟರು. ಆಮೇಲೆ ಲಗ್ಗೆರೆ ನಾರಾಯಣ ಸ್ವಾಮಿ ಅವರು ಅಂತಿದ್ದಾರೆ, ಅವರು 75,000 ರೂಪಾಯಿ ಕೊಟ್ಟರು ಪ್ಲಸ್ ಕಿಟ್ಟು ಕೊಟ್ಟರು. ಹೀಗೆ ಹೋದ ಸರ್ತಿ ಒಂದು 8-11 ಕಿಟ್ ಕೊಡಿಸಿದ್ದು. ಆಮೇಲೆ ಸರ್ಕಾರದವ್ರು 3,000 ರೂಪಾಯಿ ಇದು ರಿಲಯನ್ಸ್ ಕೂಪನ್ ಕೊಟ್ಟರು. ಆಮೇಲೆ ಬಿಗ್ ಬಜಾರ್ನವ್ರದ್ದು 1,500 ರೂಪಾಯಿ ಕೂಪನ್ ಕೊಟ್ಟರು. ಹೀಗೆ ಎಲ್ಲ ನಡ್ಕೊಬರ್ತಾರೆ. ಈ ಸರ್ತಿ ಎಲ್ಲ ಸುಮಾರು ಕಲಾವಿದರು, ದೊಡ್ಡ ದೊಡ್ಡ ಕಲಾವಿದರು ಸಹಾಯಕ್ಕೆ ಮುಂದೆ ಬಂದಿದ್ದಾರೆ, ಸಹಾಯ ಹಸ್ತ ನೀಡಿದ್ದಾರೆ.